ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಮಾಜಿ ಸಚಿವ ಯಶವಣ್ಣರವರು ತಮ್ಮ ಅಪಾರ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಅದ್ದೂರಿ ಮೆರವಣಿಗೆ ಮೂಲಕ ತೆರಳಿ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ನಾಮಪತ್ರ ಸಲ್ಲಿಸಿದರು. ತುಮಕೂರಿನ ಲಕ್ಕಪ್ಪ ಸರ್ಕಲ್ ಬಳಿ ಇರುವ ಗಣಪತಿ ದೇವಸ್ಥಾನದಲ್ಲಿ ಮಾಜಿ ಸಚಿವ ಶಿವಣ್ಣರವರು ತಮ್ಮ ಅಪಾರ ಮುಖಂಡರ ಜೊತೆ ಪೂಜೆ ಸಲ್ಲಿಸಿದರು. ಅನಂತರ ವಿವಿಧ ಜಾನಪದ ಕಲಾಮೇಳ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಅದ್ದೂರಿ ಮೆರವಣಿಗೆಯಲ್ಲಿ ತೆರಳಿದ ಶಿವಣ್ಣರವರು ಪಾಲಿಕೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಶಿವಣ್ಣರವರಿಗೆ ಟಿಕೆಟ್ ಕೈತಪ್ಪಿದ್ದರಿಂದ ಅನಿವಾರ್ಯವಾಗಿ ಬಿಜೆಪಿಗೆ ಸೆಡ್ಡು ಹೊಡೆಯಲು ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಆರ್ಭಟ ಹೆಚ್ಚಾಗಿದ್ದು ಜನತೆ ತತ್ತರಿಸಿ ಹೋಗಿದ್ದಾರೆ, ಹೀಗೆಂದು ನೂತನ ಕಾಂಗ್ರೆಸ್ ಅಭ್ಯರ್ಥಿ ಷಣ್ಮುಖಪ್ಪ ತಿಳಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಆರ್ಭಟಕ್ಕೆ ಜನತೆ ತತ್ತರಿಸಿ ಹೋಗಿದ್ದು ಇದರಿಂದಾಗಿ ಅಲ್ಲಿನ ಜನತೆ ಹೊಸ ಮುಖವನ್ನ ಬಯಸಿದ್ದು ತಮಗೆ ಲಾಭವಾಗಲಿದೆ ಎಂದು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಷಣ್ಮುಖಪ್ಪರವರು ಹೇಳಿದರು. ಸಹಸ್ರಾರು ಬೆಂಬಲಿಗರ ಜೊತೆ ಮೆರವಣಿಗೆಯಲ್ಲಿ ಆಗಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ಅಮೋಕ್ ಟಿವಿ ಜೊತೆ ಷಣ್ಮುಖಪ್ಪ ಅವರು ಮಾತನಾಡಿದರು. ಮಾಡ್ತಾನೆ ಈಗ ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಒಳ್ಳೇದೇ ಇದೆ. ನಾನು ಈಗಾಗಲೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾನು ಒಂದು ರೌಂಡ್ ಎಲ್ಲ ಕಡೆ ಓಡಾಡಿದ್ದೇನೆ. ಈಗ ಮುಂದಿನ 21ನೇ ತಾರೀಕು ನಂತರ ನಾನು ಪದೇ ಪ್ರತಿಯೊಂದು ಹಳ್ಳಿಗಳಿಗೂ ವಿಸಿಟ್ ಕೊಟ್ಟು ಮತದಾರ ಪ್ರಭುಗಳಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಈಗ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೀನಿ. ನನ್ನ ನಾಯಕರುಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯರಿರ್ಬೋದು, ಖರ್ಗೆಯರು ಇರ್ಬೋದು, ಪರಮೇಶ್ವರ್ ಸರ್ ಇರ್ಬೋದು, ಇವ್ರನ್ನೆಲ್ಲರನ್ನೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅವರು ಕೂಡ ಬರೋ ಸಾಧ್ಯತೆ ಕೂಡ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನನಗೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಹಿರಿಯ ರಾಜಕಾರಣಿಗಳಾದಂಥ ಎಚ್ ನಿಂಗಪ್ಪನವರು, ಆರ್ ನಾರಾಯಣ ಸಾಹೇಬರು ಮತ್ತು ನನಗೆ ಆಸ್ಪಿರೆಂಟ್ ಇದ್ದಂಥ ಮೂರು ಜನ, ಶ್ರೀನಿವಾಸು, ಲಕ್ಷ್ಮೀ ನರಸಿಂಹಮೂರ್ತಿ, ಲಕ್ಷ್ಮೀ ನರಸಿಂಹರಾಜು ಹಾಗೂ ಸೂರ್ಯ ಮುಕುಂದರಾಜ್, ಇವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. ನಮಗೇನು ತೊಂದರೆ ಆಗಲಾರ್ದು, ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಳ್ತೀವಿ. ನಾನು ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ಎಇಇ ಆಗಿ ಕಾರ್ಯನಿರ್ವಹಿಸಿದ್ದು ಗ್ರಾಮಾಂತರ ಕ್ಷೇತ್ರದಲ್ಲಿ ಚಿರಪರಿಚಿತನಾಗಿದ್ದು ಎಲ್ಲೆಡೆ ತಾವು ಸಂಚರಿಸಿದಾಗ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಗೌರಿಶಂಕರ್ ಮತ್ತು ಮಾಜಿ ಶಾಸಕ ಸುರೇಶ್ ಗೌಡ ಇವರಿಬ್ಬರು ಘಟಾನುಘಟಿಗಳ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಈ ಕ್ಷೇತ್ರವನ್ನು ಸವಾಲಾಗಿ ತೆಗೆದುಕೊಂಡಿದ್ದೇನೆ ಎಂದು ತಿಳಿಸಿದರು. ಗ್ರಾಮಾಂತರದಲ್ಲಿ ತಮಗೆ ತಿಳಿದಿರುವಂತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಘಟಾನುಘಟಿಗಳು ಪದೇ ಪದೇ ಜಗಳದಲ್ಲೇ ಕಾಲ ಕಳೀತಾ ಇದ್ದಾರೆ, ಕೋರ್ಟು ಕಚೇರಿಗಳನ್ನು ಮೆಟ್ಟಿಲೆತ್ತಿದ್ದಾರೆ. ಇದು ಕೂಡ ನಿಮಗೆ ತಿಳಿದ ವಿಷಯವೇ ಆಗಿದೆ. ಮುಂದುವರೆದಂತೆ ಈ ಜನಗಳು ಕೂಡ ನಾನು ಯಾವ ಭಾಗಕ್ಕೆ ಹೋದರೂ ಕೂಡ ಈ ಜನಗಳು ಅವರಿಂದ ಸಾಕಾಗಿದೆ, ಇವರ ಬದಲಾವಣೆಯನ್ನು ಕೂಡ ಬಯಸಿದ್ದಾರೆ. ಹಾಗಾಗಿ ನಾನು ಈ ಎಲೆಕ್ಷನ್ನಲ್ಲಿ ಸುಲಭವಾಗಿ ಗೆಲ್ಲಬಹುದು ಅಂತ ನಿರೀಕ್ಷೆಯಿಂದ ಇದ್ದೇನೆ. ತಮಗೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಂಪೂರ್ಣ ಬೆಂಬಲ ನೀಡಿದ್ದು ಕ್ಷೇತ್ರದ ಜನತೆ ಹೊಸ ಮುಖವನ್ನು ಬಯಸಿರುವುದರಿಂದ ತಮಗೆ ಲಾಭವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ತಿಳಿಸಿದರು. ಕ್ಯಾಮರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಮುಳುಬಾಗಿಲು ಕೈ ಅಭ್ಯರ್ಥಿ ಆದಿನಾರಾಯಣ ನಾಮಪತ್ರ ಸಲ್ಲಿಕೆ ನಂತರ ಕಣ್ಣೀರು ಹಾಕಿದ್ದಾರೆ. ಹಾಗೂ ಪಾವಗಡ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೃಷ್ಣ ನಾಯ್ಕ ನಾಮಪತ್ರ ಸಲ್ಲಿಸಿದರು. ಕಾರ್ಯಕರ್ತರೊಂದಿಗೆ ಮಾತನಾಡುವ ವೇಳೆ ಕೊತ್ತೂರು ಮಂಜುನಾಥ್ ಮುಳುಬಾಗಿಲು ಕ್ಷೇತ್ರ ಬಿಟ್ಟು ನನಗೆ ಹೋಗೋಕೆ ಮನಸ್ಸಿಲ್ಲ, ಮುಳುಬಾಗಿಲು ಜನರು ನಮ್ಮ ಕುಟುಂಬಸ್ಥರು, ಅವರನ್ನ ಬಿಟ್ಟು ಇರಲು ಆಗಲ್ಲ ಎಂದು ಕೊತ್ತೂರು ಮಂಜುನಾಥ್ ಕಣ್ಣೀರಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಾದ ರಾಮಲಿಂಗಾರೆಡ್ಡಿ, ನೀಲಕಂಠೇಗೌಡ ಕಾಲಿಗೆ ನಮಸ್ಕರಿಸಿ ಬಳಿಕ ಕಣ್ಣೀರು ಹಾಕಿದ್ದಾರೆ. ಕೊತ್ತೂರು ಮಂಜುನಾಥ್ರನ್ನ ಅಪ್ಪಿಕೊಂಡು ಕೈ ಮುಖಂಡರು ಸಮಾಧಾನ ಪಡಿಸಿದ್ದಾರೆ. ಇನ್ನು ಪಾವಗಡ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೃಷ್ಣ ನಾಯ್ಕ ನಾಮಪತ್ರ ಸಲ್ಲಿಸಿ ಪಾವಗಡ ತಾಲೂಕಿನಲ್ಲಿ ಹಲವು ದಶಕಗಳಿಂದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದೀರಾ, ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾದ ನನಗೆ ಮತ ನೀಡಿ ಆಶೀರ್ವದಿಸಿ ಎಂದು ಮನವಿ ಮಾಡಿದರು.
ಚಿಕ್ಕಬಳ್ಳಾಪುರ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮೆರವಣಿಗೆಯಲ್ಲಿ ಅಭ್ಯರ್ಥಿ ಕೆಪಿ ಬಚ್ಚೇಗೌಡರನ್ನ ಆಶೀರ್ವದಿಸಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಪಸಾಗಿದ್ದಾರೆ. ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ದೊಡ್ಡಗೌಡರ ಬೃಹತ್ ಮೆರವಣಿಗೆಯೊಂದಿಗೆ ನಾಮಪತ್ರ ಸಲ್ಲಿಸಿದರು. ಶನಿ ಮಹಾತ್ಮ ದೇವಾಲಯದ ಹತ್ತಿರದಿಂದ ಬಿಬಿ ರಸ್ತೆಯಲ್ಲಿ ಸಾಗಿದ ಬೃಹತ್ ಮೆರವಣಿಗೆಯಲ್ಲಿ 15,000 ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದು ಮೆರವಣಿಗೆ ಉದ್ದಕ್ಕೂ ಅಭ್ಯರ್ಥಿ ಬಚ್ಚೇಗೌಡ ಭಾಷಣ ಮಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ಮೆರವಣಿಗೆಯಲ್ಲಿ ಅಭ್ಯರ್ಥಿ ಬಚ್ಚೇಗೌಡ, ಜಿಲ್ಲಾಧ್ಯಕ್ಷ ಕೆಎಂ ಮುನಿಗೌಡ, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಯ, ಯುವ ನಾಯಕ ರವಿ, ಡಾಕ್ಟರ್ ಪ್ರಶಾಂತ್ ಮೂರ್ತಿ, ಕೆಎನ್ ರಘು, ನಳಿನ ವೆಂಕಟೇಶ್, ಮುಕ್ತ ಮುನಿಯಪ್ಪ ಹಾಗೂ ಇತರರು ಭಾಗಿಯಾಗಿದ್ದರು. ಮಾನ್ಯ ಸಚಿವರು ಹೇಳಿದ್ರು ರೈತರು ಬಹಳ ಸಂತೋಷವಾಗಿದ್ದಾರೆ ಅಂತ. ರೈತರ ಕಷ್ಟ ನಿಮಗೇನು ಗೊತ್ತು? ರೈತರು ಸಂತೋಷವಾಗಿಲ್ಲ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಆಲೂಗಡ್ಡೆ ಬೆಳೆದಿರ್ತಕ್ಕಂಥ ರೈತ 250-300 ರೂಪಾಯಿಗೆ ತುಂಡನ್ನು ಮಾರಿ 50 ಕೆಜಿ ಚೀಲ ಮಾರಿ ಹಾಕಿರೋ ಬಂಡವಾಳ ಬರದೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರೋದನ್ನ ಅವ್ರದೇ ಮಂಡಿಗಲ್ ಹೋಗ್ಲಿ ಪ್ರವಾಸದಲ್ಲಿ ನಾನು ಕಂಡಿದ್ದೇನೆ. ರೈತರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇರಬೇಕಾದ್ರೆ ಡಿ ಎ ಪಿ ರಸಗೊಬ್ಬರದ 50 ಚೀಲ 50 ಕೆಜಿ ಚೀಲವನ್ನ 700 ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಇವರ ಸಾಧನೆ. ಬಿಜೆಪಿ ಸರ್ಕಾರ ಮೊನ್ನೆ ತಾನೇ DAP ರಸಗೊಬ್ಬರದ ಬೆಲೆಯನ್ನು 700 ರೂಪಾಯಿಗೆ ಏರಿಸಿದೆ. ಪಡಿತರ ಅಕ್ಕಿ 10 ಕೆಜಿ ಕೊಡ್ತಾ ಇದ್ರು. ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಪಡಿತರಕ್ಕೆ ಅಕ್ಕಿ 5 ಕೆಜಿ ಬರ್ತಾ ಇತ್ತು. ಅದು ಇವತ್ತು 4 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಗಿಳಿಸಿದ್ದಾರೆ. ಇದು ಇವರು ಬಡವರ ಬಗ್ಗೆ ಇರ್ತಕ್ಕಂಥ ಕಳಕಳಿ. ಏನು ಇವತ್ತು BJP ಭ್ರಷ್ಟ ಸರ್ಕಾರ, 40% ಸರ್ಕಾರ ಇದೆ. ಇದು ತೊರಗೋವರೆಗೂ ರಾಜ್ಯದ ಜನತೆಗೆ ನೆಮ್ಮದಿ ಇಲ್ಲ. ರಾಜ್ಯದ ಜನತೆಗೆ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ದೊಡ್ಡಗೌಡರ ಕಿತ್ತೂರಿನ ಪ್ರಮುಖ ಬೀದಿಗಳಲ್ಲಿ ಬೃಹತ್ ರೋಡ್ ಶೋ ಮೂಲಕ ಸಾವಿರಾರು ಜನರ ಮಧ್ಯೆ ತೆರಳಿ ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು. ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಸ್ವಾತಂತ್ರ್ಯ ಬೆಳ್ಳಿ ಚುಕ್ಕಿ ರಾಣಿ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್, ಸಂಸದ ಈರಣ್ಣ ಕಡಾಡಿ, ಅಭ್ಯರ್ಥಿ ಮಹಾಂತೇಶ್ ದೊಡ್ಡಗೌಡರ ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಚಿಕ್ಕರೇವಣ್ಣ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಜನಸಾಗರ ಹರಿದು ಬಂದಿದೆ. ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಜೋರಾಗಿದ್ದು ಅದೇ ರೀತಿಯಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ವಾಹನದ ಮೆರವಣಿಗೆ ಮೂಲಕ ಬಿಜೆಪಿ ಅಭ್ಯರ್ಥಿ ಸಮಾಜ ಸೇವಕ ಚಿಕ್ಕರೇವಣ್ಣನವರು ಸಹಸ್ರಾರು ಅಭಿಮಾನಿಗಳ ಜೊತೆಯಲ್ಲಿ ರಾಮದುರ್ಗದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ತೇರಾ ಬಜಾರದ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರಂಭಿಸಿದ ಮೆರವಣಿಗೆಯಲ್ಲಿ ಮೋದಿ ಹಾಗೂ ಚಿಕ್ಕರೇವಣ್ಣನವರಿಗೆ ಜಯವಾಗಲಿ ಎಂಬ ಘೋಷಣೆಯನ್ನ ಬೆಂಬಲಿಗರು ಕೂಗಿದರು. ನಂತರ ಮಿನಿ ವಿಧಾನಸೌಧಕ್ಕೆ ತೆರಳಿ ಚುನಾವಣಾ ಅಧಿಕಾರಿಗಳಿಗೆ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶ ರಾಜ್ಯಸಭಾ ಸದಸ್ಯರಾದ ಸಂಗೀತಾ ಯಾದವ್, ಬೆಳಗಾವಿ ಸಂಸದರಾದ ಮಂಗಲ ಸುರೇಶ್ ಅಂಗಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುಭಾಷ ಪಾಟೀಲ, ಪದಾಧಿಕಾರಿಗಳು ಹಾಗೂ ಸಾವಿರಾರು ಜನ ಕಾರ್ಯಕರ್ತರು ಮತ್ತು ಅಪಾರ ಅಭಿಮಾನಿಗಳು ಭಾಗಿಯಾಗಿದ್ದರು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.